ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಆದಿ ಅಂತ್ಯವಿರುತ್ತದೆ. ಅಂತ್ಯ ಇರುವುದೇ ಇಲ್ಲದ್ದು ಅದು ಅಂತರಿಕ್ಷ, ಆಕಾಶ, ಕೊನೆ ಇಲ್ಲದ ಲೋಕ, ಊಹಿಸಲು ಆಗದ ಅತಿ ದೊಡ್ಡ ಲೋಕ. ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇಲ್ಲವೇ ಇಲ್ಲ. ಭೂಮಿಯ ಮೇಲೆ ಇರುವ ಯಾವುದೇ ವಾತಾವರಣವೂ ಇಲ್ಲ. ಮನುಷ್ಯನು ಜೀವಿಸಲು ಬೇಕಾದ ಯಾವುದೇ ಅವಕಾಶವೂ ಇಲ್ಲ. ಈಗಿನ ತಂತ್ರಜ್ಞಾನದ ಮೂಲಕ ಮನುಷ್ಯನು ಗಗನಕ್ಕೆ ಅಂದರೆ ಬಾಹ್ಯಾಕಾಶಕ್ಕೆ ಹೋಗಿ ಯಾವುದೇ ತೊಂದರೆ ಇಲ್ಲದೆ ಮರಳಿ ಬರುತ್ತಾರೆ. ಒಂದು ವೇಳೆ ಅವರು ಅಲ್ಲೇ ಕಳೆದು ಹೋದರೆ ಅದು ಊಹಿಸಲಾಗದ ಒಂದು ಘಟನೆ. ಅವರು ಅಲ್ಲಿ ಕಾಣೆಯಾದರೆ ಏನಾಗುತ್ತೆ ಎನ್ನುವುದಕ್ಕೆ ಈ ವಿಡಿಯೋ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೂ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿ ವಿಸ್ಮಯಕಾರಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ವೇಳೆ ಸ್ಪೇಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದ ಗಗನಯಾನಿ ತಪ್ಪಿಸಿಕೊಂಡರೆ ಅಥವಾ ಕಳೆದು ಹೋದರೆ ಸ್ಪೇಸ್ ಸ್ಟೇಷನ್ನಿಂದ ಬೇರೆಯಾದ ಗಗನಯಾನಿ ಮೇಲೆ ಯಾವ ಫೋರ್ಸ್ ಕೆಲಸ ಮಾಡುತ್ತೋ ಅದೇ ದಿಕ್ಕಿನಲ್ಲಿ ಅವರು ಸಂಚರಿಸುತ್ತಾರೆ. ಅವರು ಅಲ್ಲಿ ವೆಯ್ಟ್ಲೆಸ್ ಆಗಿರುತ್ತಾರೆ. ಅಲ್ಲಿ ಯಾವುದೇ ವಾತಾವರಣ ಇಲ್ಲದೆ ಇರುವುದರಿಂದ ಕೈಕಾಲ್ ಆಡಿಸಿ ದಿಕ್ಕು ಬದಲಿಸಲು ಸಾಧ್ಯವಾಗುವುದಿಲ್ಲ. ಅವರು ಯಾವ ದಿಕ್ಕಿನಲ್ಲಿ ಸ್ಪೇಸ್ ಸ್ಟೇಷನ್ನಿಂದ ತಪ್ಪಿಸಿಕೊಂಡಿರುತ್ತಾರೋ ಅವರು ಅದೇ ದಿಕ್ಕಿನಲ್ಲಿ ಚಲಿಸುತ್ತಾರೆ. ಒಂದು ವೇಳೆ ಆ ಫೋರ್ಸ್ ಭೂಮಿ ಕಡೆ ಇದ್ದರೆ ಭೂಮಿ ಅವರನ್ನು ತನ್ನ ಕಡೆ ಸೆಳೆಯುತ್ತದೆ. ಆಗ ಅವರು ಭೂಮಿಯ ವಾತಾವರಣ ಸೇರಲು ಅವಕಾಶ ಇರುತ್ತೆ. ಆದರೆ ಅದು ಅಷ್ಟು ಸುಲಭವಾದ ಕೆಲಸವಲ್ಲ, ಏಕೆಂದರೆ ಅವರು ಭೂಮಿಯ ವಾತಾವರಣವನ್ನು ಸೇರಲು ಮಾತ್ರ ಸಾಧ್ಯ, ಎಂದಿಗೂ ಭೂಮಿಯನ್ನು ಸೇರಲು ಸಾಧ್ಯವಿಲ್ಲ. ಭೂಮಿಯಲ್ಲಿ ಇರುವ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣ ಶಕ್ತಿ ಅವರನ್ನು ಅತಿ ವೇಗವಾಗಿ ತನ್ನ ಕಡೆಗೆ ಸೆಳೆಯುತ್ತದೆ. ಅದು ಎಷ್ಟು ವೇಗವಾಗಿ ತನ್ನ ಕಡೆಗೆ ಸೆಳೆಯುತ್ತದೆ ಎಂದರೆ ಆ ಘರ್ಷಣೆಗೆ ಅವರು ಅಲ್ಲಿ ಸುಟ್ಟು ಭಸ್ಮವಾಗುವ ಸಾಧ್ಯತೆಗಳಿರುತ್ತದೆ. ಒಂದು ವೇಳೆ ಗಗನಯಾನಿ ಫೋರ್ಸ್ ಸ್ಪೇಸ್ ಸ್ಟೇಷನ್ ಕಡೆಗೆ ಇದ್ದರೆ ಅವರು ಭೂಮಿಯ ಸುತ್ತ ಸುತ್ತುತ್ತಿರುತ್ತಾರೆ. ಅದು ಕೂಡ ಅವರ ಬಳಿ ಇರುವ ಸ್ಪೇಸ್ ಸೂಟ್ನಲ್ಲಿ ಇರುವ ಆಕ್ಸಿಜನ್ ಮುಗಿಯವರೆಗೂ ಮಾತ್ರ, ಅದು ಕೇವಲ 8 ಗಂಟೆಗಳು ಮಾತ್ರ. ಈ 8 ಗಂಟೆಗಳಲ್ಲಿ ಅವರು ಭೂಮಿಯನ್ನು 8 ರಿಂದ 10 ಬಾರಿ ಸುತ್ತಬಹುದು. ಅಲ್ಲಿಗೆ ಊಹಿಸಿ ಅವರು ಎಷ್ಟು ವೇಗವಾಗಿ ಭೂಮಿಯನ್ನು ಸುತ್ತುತ್ತಿರುತ್ತಾರೆ ಎಂದು. ಒಂದು ವೇಳೆ ಅವರು ಧರಿಸಿರುವ ಸ್ಪೇಸ್ ಸೂಟ್ ಡ್ಯಾಮೇಜ್ ಆದರೆ ಏನಾಗುತ್ತೆ? ಅವರು ಆ ಸಮಯದಲ್ಲಿ ಸೂರ್ಯನಿಗೆ ನೇರವಾಗಿ ಇದ್ದರೆ ಸೂರ್ಯನಿಂದ ಬರುವ 270 ಡಿಗ್ರಿ ಸೆಲ್ಸಿಯಸ್ ಉಷ್ಣೋಗ್ರತೆ ಅವರನ್ನು ನಿಮಿಷಗಳಲ್ಲಿ ಸುಟ್ಟು ಹಾಕುತ್ತದೆ. ಒಂದು ವೇಳೆ ಅವರು ಸೂರ್ಯನಿಗೆ ನೇರವಾಗಿ ಇಲ್ಲದಿದ್ದರೆ -270 ಡಿಗ್ರಿ ಅಂದರೆ -270 ಡಿಗ್ರಿ ಸೆಲ್ಸಿಯಸ್ ಉಷ್ಣೋಗ್ರತೆಯಿಂದ ಅವರ ದೇಹ ಮಂಜುಗಟ್ಟಿ ಹೋಗುತ್ತದೆ. ಅಲ್ಲಿನ ಸೂರ್ಯನ ರೇಡಿಯೇಷನ್ಸ್ಗಳಿಗೆ ಅವರ ಚರ್ಮ ಉರಿಯಲು ಶುರುವಾಗುತ್ತದೆ. ನಂತರ ಅವರ ದೇಹದಲ್ಲಿ ಇರುವ ಎಲ್ಲಾ ಲಾಲದ್ರವ ರಕ್ತ ಹಾವಿಯಾಗಿ ಬತ್ತಿ ಹೋಗುತ್ತದೆ. ಅವರ ದೇಹದಲ್ಲಿ ಇರುವ ಎಲ್ಲಾ ಆಕ್ಸಿಜನ್ ಮುಗಿದು ಹೋದ ಮೇಲೆ ದೇಹದಲ್ಲಿ ಇರುವ ಎಲ್ಲಾ ಕ್ಯಾಲ್ಸಿಯಂ ಅನ್ನು ಮೂಳೆಗಳು ಸೆಳೆದುಕೊಳ್ಳುತ್ತವೆ. ನಂತರ ಮೂಳೆಗಳ ಸೈಜ್ ದಪ್ಪವಾಗುತ್ತದೆ. ನಂತರ ಅವುಗಳು ದಪ್ಪವಾಗಿ ಹೊಡೆದು ಹೋಗುತ್ತವೆ. ಇದರಿಂದ ಅವರ ದೇಹ ದಪ್ಪವಾಗಿ ಸುಟ್ಟು ಭಸ್ಮವಾಗಿಬಿಡುತ್ತದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.